ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಎಲ್ಲರಿಗೂ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ಡ್ರೆಸ್ಸಿಂಗ್ ಸೆನ್ಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಡ್ರೆಸ್ಸಿಂಗ್ ಸೆನ್ಸ್ ಅಂದ್ರೆ ನಾವು ಯಾವ ರೀತಿ ಡ್ರೆಸ್ ಹಾಕೊಂಡ್ರೆ ಅದನ್ನ ಕಂಫರ್ಟ್ ಆಗಿ ಇರುತ್ತೆ ನಮಗೂನು ಬಟ್ ನೋಡೋರ್ಗೂನು ಡೀಸೆನ್ಸಿಯಾಗಿ ಕಾಣಿಸ್ಬೇಕು ಅದು ಡ್ರೆಸ್ಸಿಂಗ್ ಸೆನ್ಸ್ ಈಗ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಇದರಲ್ಲೂ ಇಂಪಾರ್ಟೆಂಟ್ ನಾವು ಕಾಲೇಜ್ಗೆ ಹೋಗಬೇಕಾದ್ರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರಬೇಕು ಆಫೀಸ್ಗೆ ಹೋಗಬೇಕಾದ್ರೂ ಡ್ರೆಸ್ ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕಾದ್ರೂ ಅದರಲ್ಲೂ ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಅಂತ ನಮಗೂ ಆಸೆ ಇರುತ್ತೆ ಬಟ್ ನೋಡೋರ್ಗೂ ಅದು ಡೀಸೆಂಟಾಗೂ ಕಾಣಿಸ್ಬೇಕು ಫಸ್ಟ್ ಆಫ್ ಆಲ್ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ಟೀನೇಜ್ ಸ್ಟೂಡೆಂಟ್ಸ್ ಅವ್ರಿಗೆ ತುಂಬ ಇಷ್ಟ ಈ ಥರ ಡ್ರೆಸ್ ಹಾಕೋಬೇಕು ಆ ಥರ ಡ್ರೆಸ್ ಹಾಕೋಬೇಕು ಮೇಕಪ್ ಮಾಡ್ಕೋಬೇಕು ಅಂತ ಬಟ್ ಸ್ಟಿಲ್ ಟೀನೇಜ್ ವಯಸ್ಸಲ್ಲಿ ಹೆಂಗೆ ಡ್ರೆಸ್ಸಿಂಗ್ ಸೆನ್ಸ್ ಮಾಡ್ಕೋಬೇಕು ಅಂದರೆ ಎಲ್ಲರಿಗೂ ಅದು ತುಂಬ ಡೀಸೆಂಟಾಗಿ ಕಾಣಿಸ್ಬೇಕು ಈಗ ಜೀನ್ಸ್ ಮೇಲೆ ಪ್ರಿಂಟೆಡ್ ಕುರ್ತಾ ಹಾಕ್ಕೊಳ್ಳಿ ಇಲ್ಲ ಅಂದರೆ ಯಾವುದಾದ್ರೂ ಲಾಂಗ್ ಟಾಪ್ಸ್ ಇರುತ್ತೆ ಅದು ಹಾಕ್ಕೊಳ್ಳಿ ಯಾವ್ದಾದ್ರು ಬ್ರ್ಯಾಂಡೆಡ್ಡು ಬಟ್ ಮೇಕ್ ಶ್ಯೂರ್ ಇಟ್ ಈಸ್ ಲೂಸ್ ತೀರಾ ಟೈಟ್ ಯಾವುದು ಹಾಕ್ಕೋಬೇಡಿ ಮತ್ತು ವಲ್ಗರ್ ಸ್ಲೋಗನ್ಸ್ ಅವಾಯ್ಡ್ ಮಾಡಿ ಹಾಕ್ಕೊಳ್ಳೇಬೇಡಿ ಮತ್ತು ಪ್ರಿಂಟೆಡ್ ಸಲ್ವಾರ್ಸ್ ಹಾಕ್ಕೊಳ್ಳಿ ಆದರೆ ಸ್ಲೀವ್ಲೆಸ್ ಅವಾಯ್ಡ್ ಮಾಡಿ ಕಾಲೇಜ್ ಅಟ್ಮಾಸ್ಫಿಯರಿಗೆ ಬೇಡ ಇದ ಕೆಲವರು ತೀರಾ ಸ್ಲೀವ್ಲೆಸ್ಸು ಸ್ಟ್ರಾಪ್ ಟಾಪ್ ಎಲ್ಲ ಹಾಕ್ಕೊಂಡು ಬರ್ತಾರೆ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಕಾಲೇಜ್ ಅಟ್ಮಾಸ್ಫಿಯರಲ್ಲಿ ಅಲ್ಲಿ ಬೇಡ ಬಟ್ ಬೇರೆ ಎಲ್ಲಾದರೂ ನೀವು ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೋಗ್ಬೇಕಾದ್ರೆ ಸ್ಲೀವ್ಲೆಸ್ ಹಾಕ್ಕೊಂಡ್ರೆ ಅದು ಸ್ವಲ್ಪ ಡೀಸೆನ್ಸಿ ಇರುತ್ತೆ ಈಗ ನೆಕ್ಸ್ಟ್ ನಾನು ನಿಮಗೆ ಆಫೀಸ್ ವೇರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಡ್ರೆಸ್ಸಸ್ಸು ಆಫೀಸಲ್ಲಿ ಹೆಂಗೆ ಡ್ರೆಸ್ ಮಾಡ್ಕೋಬೇಕು ಅಂದರೆ ಫಾರ್ಮಲ್ಸ್ ಪ್ಯಾಂಟ್ ಸಿಗುತ್ತೆ ಫಾರ್ಮಲ್ ಪ್ಯಾಂಟಲ್ಲಿ ನೀವು ಫಾರ್ಮಲ್ ಶರ್ಟ್ ಸಿಗುತ್ತೆ ಲೇಡೀಸ್ಗೂ ಈಗ ಸ್ಟ್ರೈಪ್ಸ್ ಇರೋದು ಚೆಕ್ಸ್ ಇರೋದು ಇಲ್ಲ ಅಂದರೆ ನಿಮಗೆ ಪಫ್ ಸ್ಲೀವ್ಸ್ ಇರೋದು ಎಲ್ಲ ರೀತಿ ಸಿಗುತ್ತೆ ಆದ್ರೂ ಅದನ್ನು ಫಾರ್ಮಲ್ ಆಗಿ ಹಾಕ್ಕೊಳ್ಳಿ ಅದ್ರ ಮೇಲೆ ಬೇಕಿದ್ರೆ ನಿಮಗೆ ಬ್ಲೇಜರ್ ಸಿಗುತ್ತೆ ಲೇಡೀಸ್ ಬ್ಲೇಜರ್ ಅದು ಹಾಕ್ಕೊಳ್ಳಿ ಅದ್ರ ಜೊತೆ ನೀವು ಹೆಂಗೆ ಮೇಕಪ್ ಮಾಡ್ಕೊಳ್ಳೋದು ಅಥವಾ ಯಾವ್ಯಾವ ರೀತಿ ಮ್ಯಾಚಿಂಗ್ ಸೆಟ್ಸ್ ಹಾಕೋಬೇಕು ಅಂದರೆ ಐ ಪ್ರಿಫರ್ ಆಲ್ವೇಸ್ ಫಾರ್ಮಲ್ಸ್ ಜೊತೆ ನೀವು ಪರ್ಲ್ ಸೆಟ್ ಹಾಕ್ಕೊಳ್ಳಿ ಅದು ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ನಿಮಗೆ ಪ್ಯಾಂಟ್ ಶರ್ಟ್ ಮೇಲೆ ನಾವು ಫಾರ್ಮಲ್ ಶೂಸ್ ಹಾಕ್ಕೊಳ್ತೀವಿ ಲೇಡೀಸ್ ಫಾರ್ಮಲ್ ಶೂಸು ಸಿಗುತ್ತೆ ನಿಮ್ಗೆ ಫಾರ್ಮಲ್ ಪ್ಯಾಂಟ್ಸ್ ಹಾಕ್ಕೊಂಡ್ರೆ ಇಲ್ಲಾಂದರೆ ನೀವು ಫಾರ್ಮಲ್ಸ್ ಹಾಕಕ್ಕೆ ಇಷ್ಟಪಡಲ್ಲ ಆಫೀಸ್ ವೇರ್ ಅಂದರೆ ಅವರು ಈವನ್ ಪ್ರಿಂಟೆಡ್ ಕಾಟನ್ಸ್ ಹಾಕೋಬೋದು ಪ್ರಿಂಟೆಡ್ ಕಾಟನ್ ಸಲ್ವಾರ್ಸ್ ಸಿಗುತ್ತೆ ಅದು ಹಾಕೋಬೋದು ನೀವು ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಆಗಲಿ ಅದೆಲ್ಲ ಮ್ಯಾಚಿಂಗ್ ಸಿಗುತ್ತೆ ಅದನ್ನು ನೀವು ಹಾಕೋಬೋದು ಇಲ್ಲ ಸಿಂಪಲ್ ಆಗಿ ಪರ್ಲ್ ಸೆಟ್ಟು ಈವನ್ ಸಲ್ವಾರ್ಸ್ಗೂ ಸೂಟ್ ಆಗುತ್ತೆ ಅದಕ್ಕೆ ನೀವು ಫ್ಲ್ಯಾಟ್ ಸ್ಯಾಂಡಲ್ ಸಿಗುತ್ತೆ ಅದು ಹಾಕೋಬೋದು ಸೊ ಈ ರೀತಿ ಕೆಲವೊಂದು ಎಲ್ಲ ಟಿಪ್ಸು ನಾನು ಆಫೀಸಲ್ಲೂ ವೇರ್ ಡೀಸೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ಯಾಕೆಂದರೆ ಸುಮಾರು ಜನ ವೇರ್ ವಿ ಹ್ಯಾವ್ ಟು ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ಈವನ್ ವಿತ್ ಮೆನ್ ಆಲ್ಸೋ ಇನ್ ಅ ಟೀಮ್ ಸೊ ಐ ಪ್ರಿಫರ್ ಯು ಟು ವೇರ್ ಇದರ್ ಫಾರ್ಮಲ್ಸ್ ಆರ್ ಯು ಕ್ಯಾನ್ ವೇರ್ ಈವನ್ ಪ್ರಿಂಟೆಡ್ ಕಾಟನ್ ಸಲ್ವಾರ್ಸ್ ನಾನು ಸ್ಯಾರೀಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಯಾರೀಸ್ ಅಂದರೆ ಅಲ್ಲಿ ಎರಡು ಥರ ಇದೆ ಒಂದು ಸಿಲ್ಕ್ ಸ್ಯಾರೀಸು ಮತ್ತು ಒಂದು ಪಾರ್ಟಿ ವೇರ್ ಸ್ಯಾರೀಸು ಪಾರ್ಟಿ ವೇರ್ ಸ್ಯಾರೀಸಲ್ಲಿ ಏನಾಗುತ್ತೆ ಅಂದರೆ ಪಾರ್ಟಿ ವೇರ್ ಅಂದರೆ ಏನು ನಾವು ಯಾವುದೇ ಒಂದು ರಿಸೆಪ್ಷನಿಗೆ ಹೋಗ್ಬೋದು ಅಥವಾ ಫ್ರೆಂಡ್ಸ್ದು ಬರ್ಡೇ ಪಾರ್ಟಿ ಇರುತ್ತೆ ಅಥವಾ ಬೇರೆ ಏನಾದರೂ ಗೆಟ್ ಟುಗೆದರ್ ಇದ್ದಾಗ ನಾವು ಯೂಶಲಿ ಪಾರ್ಟಿ ವೇರ್ ಹಾಕ್ತೀವಿ ಅದಕ್ಕೆ ಹೆಂಗೆ ಡ್ರೆಸ್ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಮ್ಮದು ತಲೆ ಕೂದಲು ಹೆಂಗೆ ಬೇಕಾದ್ರೂ ಡೆಕೋರೇಟ್ ಮಾಡ್ಕೋಬೋದು ನೀವು ಅದಕ್ಕೆ ಯಾವುದೇ ರೀತಿ ಹೇರ್ ಸ್ಟೈಲು ಸೂಟ್ ಆಗುತ್ತೆ ಅದಾದಮೇಲೆ ನೀವು ಮ್ಯಾಚಿಂಗ್ ಸೆಟ್ ಹಾಕ್ಕೊಳ್ಳಿ ಪಾರ್ಟಿ ವೇರ್ಗೆಲ್ಲ ಆಮೇಲೆ ನೀವು ಮ್ಯಾಚಿಂಗ್ ಸ್ಯಾಂಡಲ್ಸ್ ಇರುತ್ತೆ ಸೊ ಆ ರೀತಿ ನೀವು ಹಾಕ್ಕೊಳ್ಳಿ ಅದಕ್ಕೆ ಪಾರ್ಟಿ ವೇರ್ಸ್ಗೆಲ್ಲ ಮ್ಯಾಚಿಂಗು ಚೆನ್ನಾಗಿ ಕಾಣಿಸುತ್ತೆ ಬಟ್ ನೆನ್ಪಿಟ್ಕೊಳ್ಳಿ ಅದು ಸ್ವಲ್ಪ ಬಟ್ಟೆಗಿಂತ ಸ್ವಲ್ಪ ಲೈಟ್ ಕಲರ್ ಇದ್ದರೆ ಮ್ಯಾಚಿಂಗ್ ಸೆಟ್ಸು ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನು ನಿಮಗೆ ರೇಷ್ಮೆ ಸೀರೆ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ರೇಷ್ಮೆ ಸೀರೆ ಅಂದರೆ ಎಲ್ಲ ಟ್ರೆಡಿಷ್ನಲ್ ಲುಕ್ ಇರಬೇಕು ನಿಮ್ಮಲ್ಲಿ ಒಂಥರ ಮಹಾಲಕ್ಷ್ಮಿ ಥರ ಇರಬೇಕು ನೋಡೋಕ್ಕೆ ಸೊ ಫಸ್ಟ್ ಆಫ್ ಆಲು ನೀವು ಹೆಂಗೆ ಅಂದರೆ ಇಲ್ಲ ನೀವು ಜಡೆ ಹಾಕೋಬೋದು ತಲೆಗೆ ಇಲ್ಲ ಅಂದರೆ ನೀವು ತಲೆ ಸೆಂಟರ್ ಕ್ಲಿಪ್ ಅಂತ ಸಿಗುತ್ತೆ ಅದು ಹಾಕ್ಕೋಬೋದು ಅದಕ್ಕೆ ಫುಲ್ಲು ಮಲ್ಲಿಗೆ ಹೂವು ಎಲ್ಲ ಹಾಕ್ಕೊಳ್ಳಿ ನೀವು ಮತ್ತು ಎಲ್ಲ ಗೋಲ್ಡ್ ಸೆಟ್ಟು ಅಥವಾ ರೋಲ್ ಗೋಲ್ಡ್ ಇದ್ರೂ ಅದು ಹಾಕ್ಕೊಳ್ಳಿ ಅದಕ್ಕೆ ನೆಕ್ಲೆಸ್ಸು ಮತ್ತು ಒಂದು ಲಾಂಗ್ ಚೈನು ಮತ್ತು ಕಿವಿಗೆ ಯಾವ್ದಾದ್ರು ಜುಮ್ಕಿ ಮತ್ತು ಕೈಗೆ ಬ್ಯಾಂಗಲ್ಸು ಯೂಶಲಿ ಕೈಗೆ ಗೋಲ್ಡ್ ಮಧ್ಯ ಗಾಜಿನ ಬಳೆನೂ ನೀವು ಹಾಕ್ಕೋಬೋದು ಆ ರೀತಿಯೆಲ್ಲ ನೀವು ಡ್ರೆಸ್ ಮಾಡ್ಕೋಬೋದು ರೇಷ್ಮೆ ಸೀರೆ ಉಟ್ಕೊಂಡಾಗ ಈಗ ಪ್ಯಾಂಟು ಶರ್ಟ್ ಹಾಕ್ಕೊಂಡಾಗ ನಾವು ಹೆಂಗೆ ಡ್ರೆಸ್ ಮಾಡ್ಕೋಬೇಕು ಹೆಡ್ ಟು ಟೋ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಈಗ ನಾವು ಹೆಂಗೆ ತಲೆ ಬಾಚ್ಕೋಬೇಕು ಈಗ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡಿದ್ದೀರಾ ಅಥವಾ ಜೀನ್ಸ್ ಮೇಲೆ ಒಂದು ಕುರ್ತಾ ಹಾಕ್ಕೊಂಡಿದ್ದೀರಾ ಅಥವಾ ಒಂದು ಶರ್ಟೇ ಹಾಕ್ಕೊಂಡೆ ಒಟ್ಟಲ್ಲಿ ಜೀನ್ಸ್ ಹಾಕ್ಕೊಂಡಿರಬೇಕಾದ್ರೆ ನೀವು ಹೆಂಗೆ ಡ್ರೆಸ್ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಆಫ್ ಆಲು ಪೋನಿ ಟೇಲ್ ಹಾಕ್ಕೊಳ್ಳಿ ಯಾವುದಾದ್ರೂ ಹೈ ಪೋನಿ ಮಾಡ್ಕೊಳ್ಳಿ ಸೊ ದಟ್ ಯು ಲುಕ್ ಯಂಗ್ ನೆಕ್ಸ್ಟು ಬಿಂದಿ ಸ್ಲೈಟ್ ಇದು ಟ್ರಾನ್ಸ್ಪರೆಂಟ್ದು ಬಿಂದಿ ಬರುತ್ತೆ ಅದು ಹಾಕ್ಕೊಳ್ಳಿ ಅಥವಾ ಟೀ ಶರ್ಟ್ ಹಾಕ್ಕೊಂಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಅವಾಯ್ಡ್ ಬಟ್ ಕುರ್ತಾ ಹಾಕ್ಕೊಂಡ್ರೆ ಸ್ವಲ್ಪ ಎಥ್ನಿಕ್ಕಾಗಿ ಕಾಣಿಸುತ್ತೆ ಸೊ ನೀವು ಟ್ರಾನ್ಸ್ಪರೆಂಟ್ ಬಿಂದಿ ಇರುತ್ತೆ ಸಿಲ್ವರ್ ಕಲರ್ ಅದು ಎಲ್ಲ ಕಡೆ ಸಿಗುತ್ತೆ ಸಣ್ಣದೊಂದು ಹಾಕ್ಕೊಳ್ಳಿ ಮತ್ತು ತಿನ್ನ ಕಾಜಲ್ ಹಾಕ್ಕೊಳ್ಳಿ ಅಕಸ್ಮಾತ್ ನಿಮಗೆ ಕಾಜಲ್ ಅವಾಯ್ಡ್ ಅಲರ್ಜಿ ಇಲ್ಲ ಅಂದರೆ ನೀವು ಅದು ಹಾಕ್ಕೋಬೋದು
काजल आमले मेकअप ऐनू बेड़ा बरी जस्ट उन कोल्ड क्रीम मत्ते पाउडर हाकोली बेरे तीरा ऐनू ओवर मेकअप ऐनू मार्को बेड़ी जीन्स याकंद्रे नीवु कैजुअल वेर अल्वा जीन्स सो अदक्के नीवु अदेल्ल मेकअप एल्ल अवॉइड माड़ी चेन्स अष्टे चेस्ट लेवल तनक इरली तीरा लांग चेन ಎಲ್ಲ ಬೇಡ ಅದೆಲ್ಲ ಅವಾಯ್ಡ್ ಮಾಡಿ ಅದು ತುಂಬ ಆಕ್ವರ್ಡ್ ಆಗಿರುತ್ತೆ ಮತ್ತೆ ಪ್ರಿಂಟೆಡ್ ಕುರ್ತಾ ಹಾಕೊಂಡ್ರೆ ಅದಕ್ಕೆ ಸಿಂಪಲ್ ಆಗಿರೋ ಚೈನ್ ಪ್ಲೇನ್ ಚೈನ್ ಹಾಕೊಳ್ಳಿ ಅದು ತೀರಾ ಮಲ್ಟಿ ಕಲರ್ ಹಾಕೋಬೇಡಿ ಯಾಕಂದ್ರೆ ಅದು ಪ್ರಿಂಟೆಡ್ ಮತ್ತೆ ಚೈನು ಮಲ್ಟಿ ಕಲರ್ ಇದ್ರೆ ಸೊ ತುಂಬ ಆಕ್ವರ್ಡ್ ಆಗಿರುತ್ತೆ ಅದೇ ನೀವು ಪ್ಲೇನ್ ಕುರ್ತಾ ಹಾಕೊಂಡ್ರೆ ಅವಾಗ ನೀವು ಮಲ್ಟಿ ಕಲರ್ದು ಯಾವುದಾದ್ರೂ ಚೈನ್ ಇರುತ್ತಲ್ಲ ಅದು ಹಾಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಮತ್ತೆ ಅದಕ್ಕೆ ಸ್ಲಿಮ್ ಫಿಟ್ ಜೀನ್ಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಮತ್ತೆ ಸ್ಯಾಂಡಲ್ಸ್ ಬಂದು ಫ್ಲಾಟ್ ಪೇರ್ ಹಾಕೊಳ್ಳಿ ಕುರ್ತಾ ಹಾಕೊಂಡಿರ್ಬೇಕಾದ್ರೆ ಫ್ಲಾಟ್ ಪೇರ್ ಹಾಕೊಳ್ಳಿ ಜೀನ್ಸ್ ಟೀ ಶರ್ಟ್ ಅಥವಾ ಶರ್ಟ್ ಹಾಕೊಂಡಿರ್ಬೇಕಾದ್ರೆ ನಿಮಗೆ ಕ್ಯಾನ್ವಾಸ್ ಶೂಸ್ ಅಂತ ಇರುತ್ತೆ ಅದು ಹಾಕೊಳ್ಳಿ ಇದೆಲ್ಲ ಕಾಲೇಜ್ ವೇರಿಗೆ ಚೆನ್ನಾಗಿರುತ್ತೆ ನನಗೆ ಅನ್ಸುತ್ತೆ ನಾನು ನಿಮಗೆ ಹೇಳಿರೋ ಟಿಪ್ಸ್ ಎಲ್ಲ ತುಂಬ ಯೂಸ್ಫುಲ್ ಆಗಿದೆ ಸೊ ಜಸ್ಟ್ ಬಿ ಹ್ಯಾಪಿ ಲುಕ್ ಗುಡ್ ಆ್ಯಂಡ್ ಫೀಲ್ ಗುಡ್ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ